ಕೊಡಗಿನ ತಲಕಾವೇರಿಯಲ್ಲಿ ಕಾವೇರಿ ತೀರ್ಥೋದ್ಭವ ಅಂದರೆ ಬಹಳಷ್ಟು ಸಂಭ್ರಮ. ಆ ಒಂದು ಕ್ಷಣಕ್ಕೆ ಲಕ್ಷಾಂತರ ಭಕ್ತರು ಕಾಯ್ತಾ ಇರ್ತಾರೆ. ಅದೇ ರೀತಿಯಾಗಿ ಅದೇ ದಿನ ರಾಜ್ಯದ ವಿವಿಧ ಪುಣ್ಯಕ್ಷೇತ್ರಗಳಲ್ಲೂ ಕೂಡ ತೀರ್ಥೋದ್ಭವ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಬೆಳ್ತಂಗಡಿ ತಾಲೂಕಿನ ಕಾಶಿಪಟ್ಟಣದ ಆದಿಶಕ್ತಿ ಸನ್ನಿಧಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ತೀರ್ಥೋದ್ಭವ ಆಗುತ್ತೆ. ಇದಕ್ಕಾಗಿ ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಕ್ಷೇತ್ರದ ಅರ್ಚಕರಾಗಿರುವಂತಹ ಹರೀಶ್ ಭಟ್ ನೇರ ಸಂಪರ್ಕದಲ್ಲಿದ್ದಾರೆ, ಅವರನ್ನೇ ಮಾತಾಡಿಸೋಣ. ಹೇಳಿ, ನಿಮ್ಮ ಕ್ಷೇತ್ರದ ತೀರ್ಥೋದ್ಭವದ ಬಗ್ಗೆ. ಅಂದ್ರೆ ಕಾವೇರಿ ಸಂಕ್ರಮಣ ದಿನ ಅದೊಂದು ದಂಬೆದ ಕಾಡು ಅಂತ. ಆ ದಂಬೆದ ಕಾಡಲ್ಲಿ ತೀರ್ಥ ಈ ದೇವಿ ಸನ್ನಿಧಿಯಿಂದ 3 ಕಿಲೋಮೀಟರ್ ದೂರದಲ್ಲಿ ಅದು ಕಾಡಿನ ಮಧ್ಯದಲ್ಲಿ ದಂಬೆಯ ಅಲ್ಲಿ ತೀರ್ಥ ಬರುವಂತದ್ದು. ಓಕೆ. ಅಲ್ಲಿ ಅಂದ್ರೆ ಕಾವೇರಿ ಸಂಕ್ರಮಣ ವಿಶೇಷವಾಗಿ ಆ ದಿನದಲ್ಲಿ ದೇವರ ತೀರ್ಥಸ್ಥಾನ ಬರುವಂತ ಕಾರ್ಯಕ್ರಮ. ಓಕೆ. ಈಗ ಕಾಶಿಪಟ್ಟಣದಲ್ಲಿರುವಂತಹ ಆದಿಶಕ್ತಿ ದೇವಸ್ಥಾನ ಈಗ ಕಲ್ಲಿನಲ್ಲಿ ಉದ್ಭವ ಆಗಿರುವಂತಹ ದೇವಿ ಸನ್ನಿಧಿ, ಕಲ್ಲಿನ ಬಂಡೆ ಗುಹೆಯೊಳಗೆ ಗುಹೆ ಒಳಗಿರುವಂತಹ ಕ್ಷೇತ್ರ ಅದು. ಅದಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರ ಈ ದಂಬೆಗಲ್ನಲ್ಲಿ ತೀರ್ಥೋದ್ಭವ ಆಗುತ್ತೆ ಅಲ್ಲ. ಇಲ್ಲಿ ಈ ಸಂದರ್ಭದಲ್ಲಿ ಯಾವುದೆಲ್ಲ ಕಾರ್ಯಕ್ರಮಗಳಿರುತ್ತೆ ಸರ್? ಅಂದ್ರೆ ಧಾರ್ಮಿಕ ವಿಧಿವಿಧಾನಗಳು ಹೇಗಿರುತ್ತೆ? ಅಂದ್ರೆ ಬೆಳಗಿನಿಂದ ಮಧ್ಯಾಹ್ನದ ಅಂದ್ರೆ ಅದಕ್ಕೆ ಹೋಗುವ ದಾರಿಯಲ್ಲಿ ಬೇರೆ ಎರಡು ತೀರ್ಥ ಕ್ಷೇತ್ರಗಳಿದೆ. ಮೆರವಣಿಗೆ ಮೂಲಕ ತೀರ್ಥ, ಒಂದು ತೀರ್ಥ ಅಂದ್ರೆ ರಾಮಕೆರೆ, ಅದೊಂದು ಒಂಥರ ಗುಂಡಿ ತರ ಇದೆ, ಅದರಲ್ಲಿ ಪ್ರತಿನಿತ್ಯ ನೀರು ಬರ್ತದೆ. ಅಲ್ಲಿ ತೀರ್ಥ ಸ್ನಾನ ಮಾಡಿ ನಂತರ ಇನ್ನೊಂದು ಕಲ್ಲ ಇದ್ರಲ್ಲಿ ಒಂದು ನೀರು ಬರ್ತಿದೆ, ಸುಲಿಪಾದೆ ಅಂತ. ಅಲ್ಲಿ ತೀರ್ಥ ಸ್ನಾನ ಮಾಡಿ ತೀರ್ಥ ತೆಗೊಂಡು ಪುನಃ ದಂಬೆದ ಕಾಡು. ಅಲ್ಲಿ ಈಗ ನಿಮಗೆ ಆ ತೀರ್ಥ ದಂಬೆಗಲ್ಲಿನ ಹತ್ರ ಹೋಗ್ಬೇಕಾದ್ರೆ ಅಲ್ಲಿ ಇದು ದರ್ಶನ ಸೇವೆ ಇರುತ್ತಲ್ಲ, ಅದೇನು ಸರ್ ಆಗಿದ್ರೆ? ಅದಂದ್ರೆ ಪುರಾತನ ಕಾಲದಲ್ಲಿ ನಡ್ಕೊಂಡು ಬಂದಂತ ಪದ್ಧತಿ. ಅದು ದೈವಕ್ಕೆ ಸಂಬಂಧಪಟ್ಟದ್ದು ಅಲ್ಲ, ದೇವಸ್ಥಾನಕ್ಕೆ ಸಂಬಂಧ? ದೇವಿಗೆ ಸಂಬಂಧಪಟ್ಟದ್ದು. ದೇವಿ ದರ್ಶನ ಪಾತ್ರೆ ಅವರು. ಅಂದ್ರೆ ದೇವಸ್ಥಾನದಲ್ಲಿ ದೇವರು ಅಲ್ಲಿಗೆ ಇದು ಭೇಟಿ ನೀಡ್ತಾರೆ ಹಾಗಾದ್ರೆ? ಹೌದೌದು. ಅದಂದ್ರೆ ಒಂದು ನಮ್ಮ ಕಾಶಿಪಟ್ಟಣ ಗ್ರಾಮ, ಮಾಹಿತಿಗಾಗಿ ಧನ್ಯವಾದಗಳು ಸರ್. ಬಹಳಷ್ಟು ತೀರ್ಥಕ್ಷೇತ್ರಗಳನ್ನ ನಾವು ನೋಡ್ತೇವೆ. ಕಾವೇರಿಯಲ್ಲಿ, ತಲಕಾವೇರಿಯಲ್ಲಿ ತೀರ್ಥೋದ್ಭವ ಆಗುತ್ತೆ. ಈ ಸಂದರ್ಭಕ್ಕಾಗಿ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ. ಅಲ್ಲಿ ತೀರ್ಥೋದ್ಭವ ಆಗುತ್ತಿದ್ದಂತೆ ಜನರಲ್ಲಿ ಹರ್ಷೋದ್ಗಾರ ಕಾಣಿಸುತ್ತೆ. ಅದೇ ರೀತಿಯಾಗಿ ಅನೇಕ ಕ್ಷೇತ್ರಗಳು ಕೂಡ ಈ ದಿನ ಅಂದ್ರೆ ತೀರ್ಥೋದ್ಭವ ಯಾವತ್ತಾಗತ್ತೆ ಆ ದಿನ ಹರಿಯುವಂತಹ ನೀರಿನಲ್ಲಿ ಅದ್ಭುತವಾದಂತಹ ಶಕ್ತಿ ಇದೆ ಅನ್ನೋದು ಎಲ್ಲರ ನಂಬಿಕೆ. ಅದಕ್ಕೆ ಬೆಳ್ತಂಗಡಿ ತಾಲೂಕಿನ ಕಾಶಿಪಟ್ಟಣದಲ್ಲಿರುವಂತಹ ಆದಿಶಕ್ತಿ ಕ್ಷೇತ್ರವು ಒಂದು ಉದಾಹರಣೆಯಾಗಿದೆ.